ಮೈಸೂರು ಅರಮನೆಯಲ್ಲಿ ಇವತ್ತು ದಸರಾ ಸಂಭ್ರಮದ ಜೊತೆಗೆ ಶೋಭಾ ಕರಂದ್ಲಾಜೆಯವರ ಹುಟ್ಟುಹಬ್ಬದ ಸಂಭ್ರಮ ಪ್ರತಿ ವರ್ಷನೂ ಕೂಡ ಮೈಸೂರು ದಸರಾದಲ್ಲಿ ಮಾವುತರಿಗೆ ಮತ್ತು ಕಾವಾಡಿಗರಿಗೆ ಔತಣ ಕೂಟವನ್ನ ಏರ್ಪಾಡು ಮಾಡ್ತಾನೆ ಬಂದಿದ್ದಾರೆ ಈ ವರ್ಷನೂ ಕೂಡ ಶೋಭಾ ಕರಂದ್ಲಾಜೆಯವರು ಮಾವುತರಿಗೆ ಮತ್ತು ಕಾವಾಡಿಗರಿಗೆ ಔತಣ ಕೂಟ ಏರ್ಪಡಿಸಿರುವುದು ಇದರ ಜೊತೆಗೆ ಇವತ್ತು ಜನ್ಮದಿನ ಆಗಿರೋ ಕಾರಣಕ್ಕಾಗಿ ಕೇಕ್ ಅನ್ನು ಕೂಡ ಕಟ್ ಮಾಡಿ ಮಾವುತರು ಮತ್ತು ಕಾವಾಡಿಗರ ಜೊತೆಗೆ ಸಂಭ್ರಮವನ್ನು ಕೂಡ ಮಾಡ್ತಿರೋದು ಸೋ ಈ ಕೇಕ್ ನ ದೃಶ್ಯಗಳು ಕೂಡ ಕಂಡುಬರ್ತಾ ಇದೆ ಈಗಾಗಲೇ ಮಾವುತರು ಮತ್ತು ಕಾವಾಡಿಗರಿಗೆ ಪ್ರತಿಯೊಬ್ಬರಿಗೂ ಕೂಡ ತಾವೇ ವಿಶೇಷವಾದಂತ ಔತಣ ಕೂಟ ಏನಿದೆ ಖಾದ್ಯವನ್ನ ಬಡಿಸುವಂತ ದೃಶ್ಯ ಕಂಡುಬರ್ತಾ ಇದೆ ಸುಮಾರು 100 ಕ್ಕೂ ಹೆಚ್ಚು ಜನ ಮಾವುತರು ಕಾವಾಡಿಗರು ಏನಿದ್ದಾರೆ ಅವರ ಕುಟುಂಬದ ಸದಸ್ಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ವಿಶೇಷವಾದಂತ ಬೆಳಗ್ಗೆ ನಿಮಗೆ ಇಡ್ಲಿ ಪೊಂಗಲ್ ನಿಮಗೆ ಸಾಂಬಾರ್ ಮತ್ತು ಪಲ್ಯ ಮತ್ತು ವಡಾ ಹೀಗೆ ವಿವಿಧ ಖಾದ್ಯಗಳೆಲ್ಲವೂ ಕೂಡ ನಿಮಗೆ ಸಿಹಿ ಖಾದ್ಯಗಳು ಏನಿದ್ವು ಆ ಖಾದ್ಯಗಳೆಲ್ಲವನ್ನೂ ಕೂಡ ಬಡಿಸಿ ಇವತ್ತು ಹುಟ್ಟು ಹಬ್ಬದ ಸಂಭ್ರಮವನ್ನ ಮಾಡುತ್ತಿರುವಂತ ದೃಶ್ಯ ಕಂಡು ಬರ್ತಾ ಇದೆ ಪ್ರತಿ ವರ್ಷನೂ ಕೂಡ ಯಾವಾಗ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು ಆಗಿನಿಂದನೂ ಕೂಡ ಈ ಕಾರ್ಯವನ್ನ ಮಾಡ್ತಾನೆ ಬಂದಿದ್ದಾರೆ ಔತಣ ಕೂಟದ ಕಾರ್ಯವನ್ನ ಸೊ ಅದು ಈ ವರ್ಷನೂ ಕೂಡ ಮುಂದುವರೆಸಿದರೆ ಇವತ್ತು ಮತ್ತೊಂದು ವಿಶೇಷ ಅಂದ್ರೆ ಅವರ ಜನ್ಮದಿನ ಹಿನ್ನೆಲೆಯಲ್ಲಿ ಇವತ್ತು ಕೇಕ್ ಕಟ್ ಮಾಡಿ ಕೇಕ್ ಅನ್ನು ಕೂಡ ಮಾವುತರಿಗೆ ಮತ್ತು ಕಾವಾಡಿಗರ ಕುಟುಂಬದ ಸದಸ್ಯರಿಗೆ ಕೊಟ್ಟು ಉಣಬಡಿಸಿ ಈ ಮೂಲಕ ಜನ್ಮದಿನವನ್ನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಮೈಸೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ ನ್ಯೂಸ್ 18 ರೈಡ್ ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ